ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ರಸ್ತೆಯಲ್ಲಿ ಕಂಡ ಚಿರತೆ. ದಾಂಡೇಲಿ ಅರಣ್ಯ ಪ್ರದೇಶಕ್ಕೆ ಹೆಸರುವಾಸಿಯಾಗಿರುವ ನಗರವಾಗಿದೆ. ದಾಂಡೇಲಿಯ ಸಮೀಪದ ಅಂಬಿಕಾನಗರ್ ಪವರ್ ಹೌಸ್ಗೆ ಹೋಗುವ ದಾರಿಯಲ್ಲಿ ಚಿರತೆಯೊಂದು ಕಂಡಿದೆ. ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಕನ್ನಡ ವಾಹಿನಿಯ ಫಲಶ್ರುತಿ. ದಾಂಡೇಲಿ ನೆಚ್ಚಿನ ಯೂಟ್ಯೂಬ್ ವಾಹಿನಿ ಕಾಳಿ ಕನ್ನಡ ವಾಹಿನಿ ಕಳೆದ 4-5 ತಿಂಗಳಿಗಳಿಂದ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆಯುವ ಘಟನೆ ಮುಖಾಂತರ ದಾಂಡೇಲಿ ಜನರಿಗೆ ಸುದ್ದಿ ತಿಳಿಸುತ್ತಾ ಬಂದಿದೆ. ಸಾಮಾಜಿಕವಾಗಿ ನಡೆಯುವ ಕೆಲಸಗಳಿಗೆ ಆಸರೆಯಾಗಿದೆ. ಎಷ್ಟೋ ನಿಂತಿದ ಎಷ್ಟೋ ಕೆಲಸಗಳು ನಮ್ಮ ಸುದ್ದಿಯ ಪ್ರಸಾರದಿಂದ ಪ್ರಾರಂಭವಾಗಿವೆ. ಅದರ ಫಲಶ್ರುತಿಯಾಗಿ ಇನ್ನೊಂದು ಕೆಲಸ ಪ್ರಾರಂಭವಾಗಿದೆ. ಅದುವೇ ದಾಂಡೇಲಿ ನಗರದ ಸರ್ವೆ ನಂಬರ್ 19 ಅರ್ಧಕ್ಕೆ ನಿಂತ ಚರಂಡಿ ಕಾಮಗಾರಿ ಇಂದಿನಿಂದ ಪುನಃ ಪ್ರಾರಂಭವಾಗಿದೆ. ಕಳೆದ ವಾರ ನಮ್ಮ ವಾಹಿನಿಯ ಮುಖಾಂತರ ತಿಳಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಕಾಳಿ ಕನ್ನಡ ವಾಹಿನಿಯ ಫಲಶ್ರುತಿ. ಕೆಲಸ ಆರಂಭ ಮಾಡಿದ ಅಧಿಕಾರಿಗಳಿಗೆ ನಮ್ಮ ವಾಹಿನಿಯ ಮುಖಾಂತರ ಧನ್ಯವಾದಗಳು. ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮಿ ತರಬೇತಿಯ ಸಮಾರೋಪ ಕಾರ್ಯಕ್ರಮ. ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸಿಟಿ ವಿಸ್ತರಣಾ ಶಾಖೆ ದಾಂಡೇಲಿ 10 ದಿನಗಳ ಫಾಸ್ಟ್ ಫುಡ್ ಸ್ಟಾಲ್ ಉದ್ಯಮಿ ತರಬೇತಿಯ ಸಮಾರೋಪ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶರ್ಮಿಳಾ ನಾಯಕ್, ಮುಖ್ಯೋಪಾಧ್ಯಾಯಿನಿ HPS ಸ್ಕೂಲ್ ಹಸನ್ಮಾಳ್ ದಾಂಡೇಲಿ ಇವರು ಆಗಮಿಸಿ ಶಿಬಿರಾರ್ಥಿಗಳಿಗೆ ಫಾಸ್ಟ್ ಫುಡ್ ಸ್ಟಾಲ್ ವೃತ್ತಿಯ ಮಹತ್ವ ಹಾಗೂ ಈಗಿನ ದಿನಗಳಲ್ಲಿ ಪ್ರಾಮುಖ್ಯತೆಯ ಬಗ್ಗೆ ಶಿಬಿರಾರ್ಥಿಗಳಿಗೆ ತಿಳಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಪ್ರಸನ್ನಕುಮಾರ್ ಕುಲಕರ್ಣಿಯವರು ಈ ತರಬೇತಿ ನಡೆದು ಬಂದ ಹಾದಿಯ ಬಗ್ಗೆ, ಸಂಸ್ಥೆಯ ಮುಂದಿನ ಯೋಜನೆಗಳ ಬಗ್ಗೆ ತಿಳಿಸಿ ಶಿಬಿರಾರ್ಥಿಗಳಿಗೆ ತಮ್ಮ ಮುಂದಿನ ಭವಿಷ್ಯದಲ್ಲಿ ಯಶಸ್ಸು ಕಾಣಿರೆಂದು ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ತರಬೇತಿಯ ಸಂಪನ್ಮೂಲ ವ್ಯಕ್ತಿಯಾದ ನೀನಾ ಶೆಟ್ಟಿರವರು ಹಾಗೂ ದಾಂಡೇಲಿ ಶಾಖೆಯ ಮುಖ್ಯಸ್ಥರಾದ ಶ್ರೀ ನಟರಾಜ್ ಅಂಗಡಿ ಹಾಗೂ ಕ್ಷೇತ್ರ ನಿರೀಕ್ಷಕರಾದ ಅಂದಾನಪ್ಪ ಅಂಗಡಿ ಉಪಸ್ಥಿತರಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಸೇನೆ ವತಿಯಿಂದ ಮನವಿ. ದಾಂಡೇಲಿಯ ಡಾಕ್ಟರ್ ಅಂಬೇಡ್ಕರ್ ಸೇನೆ ವತಿಯಿಂದ ಸ್ಲಂ ಬೋರ್ಡ್ ಅಧಿಕಾರಿಗಳ ಬೇಜವಾಬ್ದಾರಿತನ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಗಿದೆ. ಒಂದು ವೇಳೆ 7 ದಿನಗಳಲ್ಲಿ ಪ್ರತಿಕ್ರಿಯೆ ಸಿಗದೇ ಇದ್ದರೆ ನಗರಸಭೆಯ ಎದುರಿಗೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ವಿಕಲಚೇತನರ ದಿನಾಚರಣೆ. ನಗರದ URW ಕಚೇರಿಯಲ್ಲಿ ದಾಂಡೇಲಿ ನಗರ ಮಟ್ಟದ ವಿಕಲಚೇತನರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಮಾನ್ಯ ತಹಸೀಲ್ದಾರ್ ಹಾಗೂ ಪ್ರಭಾರಿ ದಾಂಡೇಲಿ ನಗರದ ಪೌರಾಯುಕ್ತರಾದ ಶೈಲೇಶ್ ಪರಮಾನಂದ್ ಅವರು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ತಾಲೂಕು ಪಂಚಾಯತಿಯ ಅಕೌಂಟೆಂಟ್ ಆದಂತ
ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಸ್ವಾತಕ್ಕಾಗಿ ಹೋರಾಟ ನ್ಯಾಯಾಧಿಕಾರಕ್ಕೆ